ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಂದಿನಂತೆ ನಾನು ಉಮೇಶ್ ಕುಮಾರ್, ನೀವು ನೋಡ್ತಾ ಇದ್ದೀರಾ ಯುಕ್ವ್ಲಾಗ್ಸ್. ಇವತ್ತು ನಾನು ನಮ್ಮ ಏರಿಯಾದಲ್ಲಿರುವಂತಹ HMT ಮೈದಾನದಲ್ಲಿ ನ್ಯೂಸ್ 18 ಕನ್ನಡದವರು ಆಹಾರ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಇಂದು ಕೊನೆ ಆಟ ಅಂತಂದರೆ ಇವತ್ತು ಲಾಸ್ಟ್ ಡೇ. ಈ ಲಾಸ್ಟ್ ಡೇಗೆ ನಾನು, ನಮ್ಮ ಮಮ್ಮಿ, ನಮ್ಮ ವೈಫು ಮತ್ತು ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದೀವಿ. ಒಳಗಡೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ತುಂಬ ಸೌಂಡ್ ಇದೆ, ನಾನು ಮಾತಾಡೋದು ಆಡಿಯೋ ಕ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಇನ್ ಕೇಸ್ ಆಡಿಯೋ ಕ್ಯಾಚ್ ಆಗಿಲ್ಲ ಅಂತಂದರೆ ಏನಾದರೂ ಒಂದು ಪ್ರಯತ್ನ ಪಡ್ತೀನಿ ವಿಜುವಲ್ ಇಟ್ಕೊಡೋಕ್ಕೆ. ಸೊ ಔಟ್ಪುಟ್ ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಸೊ ಇನ್ ಕೇಸ್ ಏನಾದರೂ ತಪ್ಪಿದ್ದಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಒಳಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಆಡಿಯೋ, ನಾನು ಮಾತಾಡೋದು ಆಡಿಯೋ ಕ್ಯಾಚ್ ಆಗೋದೆಲ್ಲ ಗೊತ್ತಿಲ್ಲ. ಸೊ ಈಗ ಒಳಗಡೆ ಹೋಗೋಣ, ಏನೇನಿದೆ ಏನೇನಿಲ್ಲ ಅಂತ ನಾನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಬನ್ನಿ ಒಳಗೆ ಹೋಗೋಣ. ಎಂಟ್ರೆನ್ಸಲ್ಲಿ ಗಣೇಶ ಇಟ್ಟವ್ರೆ, ಒಂದು ಗಣೇಶ್ ಮಹಾರಾಜ್ ಕಿ ಜೈ ಎಂದು ಬಟ್ಟೆ ಎಲ್ಲ ಇಟ್ಟವ್ರೆ. ಅಲ್ಲಿ ಮೇಡಮ್ ಏನು ತಗೊಳ್ತಿದ್ದೀರಾ? ಮೇಡಮ್ ವಿದ್ಯಾ, ಮೇಡಮ್ ಏನು ತಗೊಳ್ತಿದ್ದೀರಾ? ಪಾಪಡ್ ನೋಡ್ತೀಯಾ? ಹಾ, ಟೇಸ್ಟ್ ನೋಡು, ಕೇಳು. ಇವ್ರು ನಮ್ಮ ಮಮ್ಮಿ ನೋಡ್ತಿದ್ದಾರೆ ಟೇಸ್ಟು. ಇಲ್ಲಿ ಮಸಾಲ ಪಾಪಡ್ಸು, ಪಾಪಡ್ಸ್ ಎಲ್ಲ ಸಿಗುತ್ತೆ ಹೋಲ್ಸೇಲ್ ರೇಟ್ಗೆ, ಎಲ್ಲ ಥರನೂ ಇದೆ. ಭಯ ಆಪ್ಕೆ ಪಾಸ್ ಕೊಂಚ ಪಾಪಡ್ ಮಿಲೇಗಾ ಭಯ? ಕೊಂಚ ಪಾಪಡ್ ಮಿಲೇಗಾ? ಅದು ಪಾಪಡ್ ಗಾರ್ಲಿಕ್ ಒನಿಯನ್ ಚಿಲ್ಲಿ ಟೊಮೆಟೊ ರಾಗಿ ಸಾಬೂದಾನ. ಎಷ್ಟು ಅರ್ಧ ಕೆಜಿಗೆ? ಎಲ್ಲ ಫ್ಲೇವರ್ಸು, ಎಲ್ಲ ಫ್ಲೇವರ್ಸು ಹಾಫ್ ಕೆ ಜಿ ಪ್ಯಾಕೆಟ್ 160 ಅಂತೆ ಟೇಸ್ಟ್ ಕೊಟ್ಟಿದ್ದಾರೆ. ಭಯಂಕರ ಡೆಲಿಷಿಯಸ್ ಅಂತ ಒಂದು ನಗರ ಸ್ಟೋರ್ಗೆ ಬಂದಿದ್ದೀವಿ, ಅದೆಲ್ಲ ಟೇಸ್ಟ್ ಮಾತಾಡೋಣ. ಮೇಡಮ್ ಎಲ್ಲ ಅಯ್ಯಂಗಾರ್ ಪ್ರಾಡಕ್ಟ್ಸ್ ಮಾತ್ರ? ಪೌಡ್ರ್ ಇದೆ, ಪೇಸ್ಟ್ ಇದೆ ಮೇಡಮ್, ಅವರೇ ಪುಳಿಯೋರೆ ಪೇಸ್ಟ್ ಇದೆ, ಪೌಡ್ರ್ ಇದೆ. ಮೇಡಮ್ ಏನೇನು ಸಿಗುತ್ತೆ ಮೇಡಮ್? ಏನೇನು ಸಿಗುತ್ತೆ ನಮ್ಮ ಶಾಪಲ್ಲಿ? ಬೇಳೆ ಚಟ್ನಿ ಸಿಗುತ್ತೆ, ಲೆಮನ್ ರೈಸ್, ಪುಳಿಯೋಗರೆ, ಗುಲ್ಕನ್. ಚೆನ್ನಾಗೈತಾ ಮಮ್ಮಿ? ಮತ್ತೆ ತಗೊಳ್ಳೋದು ಕೂಡ ಆರಾಮ. ನನ್ನ ವೈಫು ಅವರೆಕಾಳು ಅಂದರೆ ಅವರೇ ಬೆಳೆ ಮಿಚ್ಚ ತಗೊಂಡಿದ್ದಾಳೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೇನು ತಗೊಂತಿದ್ಯಮ್ಮ? ಇದು ಬೋನಸ್ ಓಸಿ ಇದು ತಿಂತಾರೆ, ಅದು ಟೇಸ್ಟಿಗೆ ಅಂದ್ಬಿಟ್ಟು ಎಲ್ಲ ಮೇಯ್ತಿದ್ದಾರೆ. ಇದೆ ಏನು ನೋಡ್ತಿದ್ಯಾ ಮಮ್ಮಿ?
ಕಾಫಿ ಪುಡಿ. ಇಲ್ಲಿ ಆಹಾರ ಮೇಳದಲ್ಲಿ ಲೇಡೀಸ್ ಲೇಡೀಸ್ ಏನೇ ತಗೊಂಡ್ರಿ ಅಂತ ಅವರ ಚರ್ಚೆಗೆ ಹೇಳಿದ್ದಾರೆ. ಅದು ತಗೋಬೇಕು ಒಮ್ಮೆ ಆ ಥರದ. ಏನ್ ತಗೊಳ್ತಿದ್ಯಮ್ಮ ಏನ್ ಸರ್ ಇದು? ಆರು ಗಂಟೆ ಏನ್ ಏನ್ ಆಯಿಲ್ ಇದು? ಕೊಕೊನೆಟ್ ಆಯಿಲ್. ಓಕೆ, ಅಡುಗೆಗೂ ಯೂಸ್ ಮಾಡ್ಬೋದಾ? ಓಕೆ. ಎಲ್ಲ ಆರ್ಗಾನಿಕ್ ಕೊಕೊನೆಟ್ ಆಯಿಲ್, ಎಲ್ಲ ಥರ ಆಯಿಲ್ ಇದೆ. ಹಾಂ, ನಮ್ಮ ಬೈಕ್ಗೆ ಆಹಾರ ಮೇಲೆ ಕರ್ಕೊಂಡ್ಬಾರೆ ಅಂತಂದ್ರೆ ನಾವು ಜೀವನದಿಂದ ಹೊರಗೆ ಬಂದ್ಬಿಟ್ಟು ಬರೀ ಇದನ್ನೇ ನೋಡ್ಕೊಂಡು ನಿಂತವಳೆ. ಆಹಾರ ಮೇಳ ಕರ್ಕೊಂಬಂದಿದ್ದೀನ, ಜಿಲ್ಲರಿ ಮೇಲೆ ಕರ್ಕೊಂಬಂದಿದ್ದೀನಿ, ನಾವು ಒಂದು ಗೊತ್ತಿಲ್ಲ. ಇಲ್ಲೊಂದು ಸೈಕ್ ಆಗಿರೋ ಅಂಗಡಿ ಇದೆ. ಆಮೇಲೆ ಇವೆರಡು ಹಾಕಿದ್ರೆ ಮ್ಯಾಜಿಕ್ ಹಾಕ್ಬಿಟ್ಟಿದೆ. ಪ್ರಯೋಗ ಮಾಡ್ಕೊಂತಿದ್ದಾರೆ. ಕಾಟನ್ ಅಂಡ್ ಕಲರ್ ಫೋರ್ ಪಿಕ್ಸ್. ಆಮೇಲೆ ಸಖತ್ ಕ್ರೇಜಿ ಅಲ್ಲ, ಕ್ರೇಜಿ ಅಲ್ಲ ಇದು ಅಲ್ವಾ? ಸರ್ ಏನಲ್ವಾ ಅದು? ಪರವಾಗಿಲ್ಲ, ಈಗ ಏನೋ ಯೋಚನೆ ಮಾಡ್ತಿದ್ದಾರೆ. ಅಯ್ಯೋ, ಯಾರೋ ಬಂದಿದ್ದಾರೆ. ಫೈನಲಿ ಆಹಾರ ಮೇಳಗೆ ಹೋಗಿ ಬಂದು ಹೊಟ್ಟೆ ಫುಲ್ ಎಲ್ಲ ತುಂಬಿಕೊಂಡು ಎಲ್ಲ ಕಾಳು ಮೂಳು ಜಂಕ್ ಫುಡ್ಡು ಅದ್ರ ಜೊತೆಗೇ ಆರ್ಗ್ಯಾನಿಕ್ ಫುಡ್ಸು ಆಮೇಲೆ ನಾನ್ ವೆಜ್ಜು ಎಲ್ಲ ತಿನ್ಕೊಂಡು ಹೊಟ್ಟೆ ಫುಲ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ನನಗಲ್ಲಿ ಎಂಡ್ ಬಿಟ್ಕೊಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು, ಸಿಕ್ಕಾಪಟ್ಟೆ ಗೊಂದಲ, ಆ ಜನ ಸಾಗರ, ಅದ್ರಲ್ಲಿ ಸಿಕ್ಕಾಪಟ್ಟೆ ಆಮೇಲೆ ಆಡಿಯೋ ಡಿಸ್ಟರ್ಬೆನ್ಸ್ ಇತ್ತು, ಅದರಿಂದ ಕೊಡೋಕ್ಕಿಲ್ಲ. ಸೊ ಮನೆಗೆ ಬಂದು ಕೊಡ್ತಾಯಿದ್ದೀನಿ. ಇಲ್ಲಿಂದ ತಂದಿರುವಂತಹ ಎಲ್ಲ ತಿಂಡಿ ಪದಾರ್ಥಗಳು ಎಲ್ಲ ಜೋಡಿಸ್ಬಿಟ್ಟು ಇವಾಗ ಎಲ್ಲ ಅಲ್ಲಿ ಟೇಬಲಲ್ಲಿದೆ. ಎಲ್ಲ ಜೋಡಿಸ್ಬಿಟ್ಟು ಎತ್ತಿಟ್ಬಿಟ್ಟು ಗುಡ್ ನೈಟ್ ಹೇಳ್ತಿದ್ದೀನಿ ಎಲ್ಲರಿಗೂ. ಗುಡ್ ನೈಟ್. ಇದೇ ರೀತಿ ನನ್ನ ಚಾನಲಲ್ಲಿ ಬರ್ತಿರೋಂಥ ವೀಡಿಯೋಸನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.